ಪರಂಶಾಂತಿ ಬಾಪೂಜಿಯವರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇಂದಿನ ವಿಷಯ, ಜೀವನವೆಲ್ಲ ಕೆಟ್ಟದ್ದನ್ನೇ ಮಾಡಿಕೊಂಡು ಬಂದಂತಹ ಆತ್ಮ ಅಂತಿಮ ಸಮಯದಲ್ಲಿ ಬದಲಾಗಲು ಸಾಧ್ಯವೇ? ಅನಂತ ಭಾಯಿಯವರು ಕೇಳುತ್ತಾರೆ, ಜೀವನವಿಡೀ ನೆಗೆಟಿವ್ ಕರ್ಮಗಳನ್ನೇ ಮಾಡಿಕೊಂಡು ಬಂದ ಆತ್ಮ ಪ್ರಾಣ ಬಿಟ್ಟ ಮೇಲೆ ತನ್ನನ್ನು ತಾನು ಒಳ್ಳೆಯ ಆತ್ಮವನ್ನಾಗಿ ಮಾಡಿಕೊಂಡು ಪುನಃ ಅದು ಜನ್ಮ ಪಡೆಯಲು ಸಾಧ್ಯವೇ? ಅಂದರೆ ತನ್ನೆಲ್ಲ ವಿಕರ್ಮಗಳನ್ನು ನಾಶ ಮಾಡಿಕೊಂಡು 100% ಪಾಸಿಟಿವ್ ಗುಣಗಳೊಂದಿಗೆ ಪರಿವರ್ತನೆ ಹೊಂದಿ ಹೊಸ ಜನ್ಮವನ್ನು ಪಡೆಯುವ ಸಾಧ್ಯತೆ ಇದೆಯೇ? ಕೆಲವೊಮ್ಮೆ ಮನುಷ್ಯ ಜೀವನದಲ್ಲಿದ್ದಾಗ ಆತ್ಮರು ತಾವು ವಿಕರ್ಮದಿಂದ ದೂರವಾಗಬೇಕು, ಇನ್ನು ಮೇಲೆ ಒಳ್ಳೆಯದನ್ನೇ ಮಾಡಬೇಕು, ಒಳ್ಳೆಯ ಬಾಳನ್ನು ಬಾಳಬೇಕು ಹೀಗೆ ಎಂದುಕೊಳ್ಳುತ್ತಿರುವಾಗಲೇ ಆತ್ಮಕ್ಕೆ ಕಾರಣಾಂತರದಿಂದ ಸಡನ್ ಮೃತ್ಯು ಬಂದಾಗ ಅದರ ಮುಂದಿನ ಜನ್ಮವಾದರೂ ಅದು ಒಳ್ಳೆಯ ಆತ್ಮವಾಗಿ ಬರಲಿಕ್ಕೆ ಸಾಧ್ಯವಿದೆಯೇ? ಇದಕ್ಕೆ ಬಾಪೂಜಿಯವರು ಹೇಳುವ ಉತ್ತರ ಈ ರೀತಿಯಿದೆ. ಮನುಷ್ಯ ಜನ್ಮದಲ್ಲಿದ್ದಾಗ ಆತ್ಮ ಜೀವನವೆಲ್ಲ ನೆಗೆಟಿವ್ ಅಥವಾ ಅಸೂರಿ ವೃತ್ತಿಯಲ್ಲೇ ಜೀವನ ನಡೆಸಿ ಅದು ಪ್ರಾಣ ಬಿಟ್ಟಾಗ ಆತ್ಮನೊಂದಿಗೆ ಅದು ಜೀವನವಿಡೀ ನಡೆದುಕೊಂಡು ಬಂದ ನೆಗೆಟಿವ್ ಸಂಸ್ಕಾರವೇ ಅದರೊಂದಿಗೆ ಬರುತ್ತದೆ. ಆತ್ಮನಲ್ಲಿ ಮನಸ್ಸು, ಬುದ್ಧಿ ಮತ್ತು ಸಂಸ್ಕಾರವಿದೆ. ಅದರ ಅಂತ್ಯದಲ್ಲಿ ಯಾವ ರೀತಿಯ ಬುದ್ಧಿ ಇತ್ತೋ ಅದರಂತೆ ಅದರ ಗತಿ ಇರುತ್ತದೆ. ಅಂತ್ಯಮತಿಯಂತೆ ಗತಿ ಎನ್ನುತ್ತಾರೆ ಬಾಪೂಜಿಯವರು. ನೆಗೆಟಿವ್ ಅಥವಾ ವಿಕರ್ಮಗಳನ್ನೇ ಮಾಡುತ್ತಾ ಬಂದಂತಹ ಆತ್ಮನಲ್ಲಿ ತಾನು ಜ್ಞಾನ ಪಡೆಯಬೇಕು ಎಂಬಂತಹ ಆಸೆ ಅದಕ್ಕೆ ಬಂದೇ ಇರುವುದಿಲ್ಲ. ಅದರ ಬುದ್ಧಿಯಲ್ಲಿ ಕೇವಲ ಕಾಮ, ಕ್ರೋಧ, ಲೋಭ, ಮೋಹ ಮತ್ತು ಅಹಂಕಾರವೇ ತುಂಬಿದ್ದರೆ ಮೃತ್ಯುವಿನ ನಂತರವೂ ಸಹ ಇವೇ ಸಂಸ್ಕಾರಗಳು ಅದರ ಆತ್ಮನೊಂದಿಗೆ ಹೋಗುತ್ತವೆ. ಜ್ಞಾನ ಪಡೆದ ಆತ್ಮ ಮಾತ್ರ ಪರಿವರ್ತನೆಯಾಗಲಿಕ್ಕೆ ಸಾಧ್ಯವಿದೆ. ಕೆಟ್ಟ ಆತ್ಮರು ಮರಣಾನಂತರ ಭೂತ ಪ್ರೇತಗಳಂತಹ ನೆಗೆಟಿವ್ ಆತ್ಮಗಳಾಗುತ್ತವೆ ಮತ್ತು ಅಲ್ಲಿಯೂ ಸಹ, ಅಂದರೆ ಸೂಕ್ಷ್ಮದಲ್ಲಿಯೂ ಸಹ, ತನ್ನ ಕಾಮವಾಸನೆಗಳ ತೃಪ್ತಿಗಾಗಿ ಏನಾದರೊಂದು ಕೆಟ್ಟ ವಿಕರ್ಮಗಳನ್ನೇ ಮಾಡುತ್ತಾ ಮುಂದೆ ಸಾಗುತ್ತವೆ. ಅಂದರೆ ಬೇರೆ ಆತ್ಮರಲ್ಲಿ ಪ್ರವೇಶ ಮಾಡಿ ತನ್ನ ಕಾಮವಾಸನೆಗಳನ್ನು ಸಂತೃಪ್ತಿಗೊಳಿಸಿಕೊಳ್ಳುತ್ತಿರುತ್ತವೆ. ಲೈಫ್ ಆಫ್ಟರ್ ಡೆತ್ Part 1 ಮತ್ತು Part 2 ವಿಡಿಯೋಗಳನ್ನು ನೋಡಿ ಇದರ ಬಗ್ಗೆ ವಿಸ್ತಾರವಾಗಿ ತಿಳಿದುಕೊಳ್ಳಿರಿ. ಇದು ಬಹಳ ದೊಡ್ಡ ವಿಡಿಯೋ ಆಗಿದ್ದು ಇಂತಹ ಕೆಟ್ಟ ಆತ್ಮರ ಬಗ್ಗೆ ಬಹಳ ವಿಸ್ತಾರವಾಗಿ ಇದರಲ್ಲಿ ಹೇಳಲಾಗಿದೆ. ಮರಣಾನಂತರ ಭೂತ ಪ್ರೇತ ಯೋನಿಗೆ ಹೋದಂತಹ ಆತ್ಮ ಬಹಳ ಕಷ್ಟವನ್ನು ಅನುಭವಿಸುತ್ತದೆ. ಮನುಷ್ಯ ಜನ್ಮಕ್ಕಿಂತ ಭೂತ ಪ್ರೇತ ಜನ್ಮ ಬಹಳ ಕೆಟ್ಟ ಜನ್ಮವಾಗಿದೆ. ಅಲ್ಲಿ ಬೇರೆ ಆತ್ಮಗಳು ಆಗ ತಾನೇ ಅಲ್ಲಿಗೆ ಹೋಗಿ ಪ್ರೇತ ಯೋನಿಗೆ ಸೇರಿದಂತಹ ಆತ್ಮಗಳನ್ನು ತಮ್ಮ ವಶದಲ್ಲಿರಿಸಿಕೊಂಡು ಮಾಡಬಾರದ ಎಲ್ಲ ರೀತಿಯ ಕೆಟ್ಟ ಕರ್ಮಗಳನ್ನು ಮಾಡಿಸುತ್ತವೆ. ಮನುಷ್ಯ ಜನ್ಮದಲ್ಲಿದ್ದಾಗ ಕೆಟ್ಟ ಆತ್ಮವು ಅನೇಕ ಆತ್ಮರಿಗೆ ಕಷ್ಟ ನೋವುಗಳನ್ನು ಕೊಟ್ಟಿರುತ್ತದೆ. ಇಂತಹ ಆತ್ಮಗಳೆಲ್ಲ ಈಗ ಭೂತ ಪ್ರೇತ ಯೋನಿಗಳಲ್ಲಿ ತಮಗೆ ಕಷ್ಟ ಮತ್ತು ದುಃಖವನ್ನು ಕೊಟ್ಟಂತಹ ಆತ್ಮದ ಹಾದಿಯನ್ನೇ ನೋಡುತ್ತಿರುತ್ತವೆ. ಅಂದರೆ ತಮಗೆ ನೋವು ಕೊಟ್ಟಂತಹ ಆತ್ಮ ಈ ಸೂಕ್ಷ್ಮ ಜಗತ್ತಿಗೆ ಬಂದ ತಕ್ಷಣ ಅದರ ಮೇಲೆ ಆಕ್ರಮಣ ನಡೆಸುತ್ತವೆ, ಕೊಡಬಾರದ ಕಷ್ಟವನ್ನು ಕೊಡುತ್ತವೆ. ಅಂದರೆ ಭೂತ ಪ್ರೇತ ಯೋನಿಯಲ್ಲಿಯೂ ಸಹ ಕರ್ಮಬಂಧನವೆನ್ನುವುದು ತಪ್ಪಿದ್ದಲ್ಲ. ಒಂದು ಜನ್ಮದ ಅಥವಾ ಅನೇಕ ಜನ್ಮದ ಕರ್ಮಬಂಧನಕ್ಕೆ ಒಳಗಾದ ಅನೇಕ ಆತ್ಮರಿಂದ ಆತ್ಮವು ಸುತ್ತುವರಿಯಲ್ಪಡುತ್ತದೆ. ಮನುಷ್ಯ ಜೀವನದಲ್ಲಿದ್ದಾಗಲೇ ಆತ್ಮವು ಜ್ಞಾನವನ್ನು ಪಡೆದು ಆತ್ಮಸ್ವರೂಪದ ಅಭ್ಯಾಸ ಮಾಡುವುದರಿಂದ ಕರ್ಮಬಂಧನದಿಂದ ಬಿಡಿಸಿಕೊಳ್ಳಬಹುದು. ಹೀಗಾಗಿ ಅನೇಕ ಆತ್ಮರು, ಅಂದರೆ ಮನುಷ್ಯ ಜನ್ಮದಲ್ಲಿರುವಂತಹ ಆತ್ಮ, ಭೂತ ಪ್ರೇತ ಜನ್ಮದಲ್ಲಿರುವಂತಹ ಆತ್ಮ, ದೇವಾತ್ಮ, ಭೂಮಿಯಿಂದ ಮೇಲಿರುವಂತಹ ಅನೇಕ ಆಯಾಮಗಳಲ್ಲಿರುವಂತಹ ಎಲ್ಲ ರೀತಿಯ ಆತ್ಮರು ದೇಹದ ಜ್ಞಾನವನ್ನು
ಕೇಳಿಸಿಕೊಳ್ಳುತ್ತಿದ್ದಾರೆ. ನಮ್ಮ ವಾಯುಮಂಡಲದಿಂದ ಜ್ಞಾನವನ್ನು ಗ್ರಹಿಸುತ್ತಿದ್ದಾರೆ. ಬ್ರಹ್ಮಾಂಡದ ತುಂಬೆಲ್ಲ ನಮ್ಮ ಪರಂಶಾಂತಿಯ ಕಂಪನ ತುಂಬಿಕೊಂಡಿದ್ದು, ಬೇರೆ ಬ್ರಹ್ಮಾಂಡದಲ್ಲಿ ಕುಳಿತಿರುವ, ಬೇರೆ ಗ್ಯಾಲಕ್ಸಿಗಳಲ್ಲಿ ಅಥವಾ ಯೂನಿವರ್ಸ್ಗಳಲ್ಲಿ ಕುಳಿತಿರುವ ಆತ್ಮಗಳು ಸಹ ಪರಂಶಾಂತಿಯ ವೈಬ್ರೇಷನನ್ನು ಕ್ಯಾಚ್ ಮಾಡುತ್ತಿದ್ದಾರೆ. ಈ ಕಂಪನಗಳು ಅವರನ್ನು ತಲುಪುತ್ತಿವೆ. ಆತ್ಮ ಮನುಷ್ಯ ಜನ್ಮವನ್ನು ಬಿಟ್ಟು ಬೇರೆ ಅಂದರೆ ಮೇಲೆ ಹೋದಾಗಲೂ ಸಹ ಡೈರೆಕ್ಟ್ ಆಗಿ ಪರಮಾತ್ಮನೊಂದಿಗೆ ಕನೆಕ್ಟ್ ಆಗಬಹುದಾಗಿದೆ. ದೇಹದನ ತಂದೆಯಿಂದ ಪವರ್ ಪಡೆದು ಆತ್ಮವು ಪರಂಪಿತನ ನಿರಾಕಾರಿ, ಆಕಾರಿ ಮತ್ತು ಸಾಕಾರಿ ಈ ಮೂರು ರೂಪಗಳ ಜ್ಞಾನವನ್ನು ಪಡೆಯುತ್ತದೆ. ಅಲ್ಲಿ ಅದಕ್ಕೆ ಹೆಲ್ಪ್ಲೈನ್ ಸಹ ಸಿಗುತ್ತಿರುತ್ತದೆ. ಕೆಟ್ಟ ಭೂತ ಪ್ರೇತಾತ್ಮರ ಬಂಧನದಿಂದ ಆತ್ಮವು ಆಕಾರಿ ತಂದೆಯ ಸಹಾಯದಿಂದ ಬಿಡಿಸಿಕೊಳ್ಳಲು ಸಾಧ್ಯ. ತಂದೆಯು ಜ್ಞಾನದ ಮೊರೆ ಹೋದ ಆತ್ಮರಿಗೆ ಎಲ್ಲ ರೀತಿಯ ಸಹಾಯ ಮಾಡುತ್ತಾನೆ. ತಂದೆಯು ಆತ್ಮನ ಎಲ್ಲ ರೀತಿಯ ಕರ್ಮ ಬಂಧನಗಳನ್ನೆಲ್ಲ ನಾಶ ಮಾಡಿ ಆತ್ಮನಲ್ಲಿ ಪವರ್ ನೀಡುತ್ತಾನೆ. ಆಗ ಆತ್ಮನ ಓರ ಚೇಂಜ್ ಆಗಿ ಆತ್ಮನಲ್ಲಿ ಆಕಾಶ ತತ್ವ ತುಂಬಿಕೊಳ್ಳುತ್ತದೆ. ಆದರೆ ಈ ರೀತಿ ಜ್ಞಾನ ಮಾರ್ಗಕ್ಕೆ ಬರುವ ಆತ್ಮಗಳು 1 ಕೋಟಿಯಲ್ಲಿ ಒಬ್ಬರಾಗಿರುತ್ತಾರೆ. ಈ ರೀತಿಯ ಆತ್ಮರು ಮನುಷ್ಯ ಜನ್ಮದಲ್ಲಿ ಮತ್ತು ಸೂಕ್ಷ್ಮ ಜಗತ್ತಿನಲ್ಲಿಯೂ ಇದ್ದಾರೆ ಮತ್ತು ಅವರು ಜ್ಞಾನವನ್ನು ಪಡೆದುಕೊಳ್ಳುತ್ತಿದ್ದಾರೆ. ಇಂತಹ ಆತ್ಮರಿಗೆ ಸಂಪೂರ್ಣ ಜ್ಞಾನ ಅವರಲ್ಲಿ ಧಾರಣೆ ಆದಾಗ ಆತ್ಮ ದೇಹದನ ವಿಮಾನದಲ್ಲಿ ಕುಳಿತು ದೇಹದನ ತಂದೆಯ ಬಳಿ ಸಾಗುತ್ತದೆ. ಮತ್ತು ಇಂತಹ ಬಹಳಷ್ಟು ಆತ್ಮರು ಈ ಸಾಧನೆಯನ್ನು ಮಾಡುತ್ತಿದ್ದಾರೆ. ಆತ್ಮರು ತಮ್ಮ ತಮ್ಮ ಸೃಷ್ಟಿಕರ್ತನನ್ನು ಅರಿತುಕೊಳ್ಳುತ್ತವೆ. ಆಗ ಅವು ಬೇರೆ ಬೇರೆ ಕಲಾದ ಗೋಳಗಳಲ್ಲಿ ಹೋಗಿ ಕುಳಿತುಕೊಳ್ಳುತ್ತವೆ. ಕೆಲವರು 10 ಕಲಾದಲ್ಲಿ ಹೋಗಿ ಕುಳಿತರೆ ಇನ್ನು ಕೆಲವರು 10 ಕಲಾಗಿಂತ ಹೆಚ್ಚು ಅಂದರೆ 100 ಕಲಾವರೆಗೂ ತಮ್ಮ ತಮ್ಮ ಗೋಳಗಳಲ್ಲಿ ಹೋಗಿ ಕುಳಿತುಕೊಳ್ಳುತ್ತಾರೆ. ತಮ್ಮ ತಮ್ಮ ಆತ್ಮಶಕ್ತಿ, ಆತ್ಮನ ಸಾಮರ್ಥ್ಯಗಳಿಗೆ ಅನುಗುಣವಾಗಿ ಅವು ಭಿನ್ನ ಭಿನ್ನ ವಿಮಾನದಲ್ಲಿ ಹೋಗಿ ಕುಳಿತುಕೊಳ್ಳುತ್ತವೆ. ಒಟ್ಟಿನಲ್ಲಿ ಅವು ಇಲ್ಲಿಯ ಕೆಟ್ಟ ವಾಯುಮಂಡಲದಿಂದ ಮೇಲೆ ಸಾಗುತ್ತವೆ. ಅನೇಕ ಜ್ಞಾನಿ ಆತ್ಮರು ಈಗಾಗಲೇ ಸೂಕ್ಷ್ಮ ಜಗತ್ತಿನಲ್ಲಿ ಅನೇಕ ಕಲಾದ ಗೋಳಗಳಲ್ಲಿ ಹೋಗಿ ಕುಳಿತಿದ್ದಾರೆ. ಈ ರೀತಿಯ ಆತ್ಮಗಳ ಅನೇಕ ಸಮೂಹಗಳು ಸೂಕ್ಷ್ಮದಲ್ಲಿವೆ. ಬಾಪೂಜಿಯವರು ಹೇಳುತ್ತಾರೆ, ಸೂಕ್ಷ್ಮದಲ್ಲಿರುವ ಆತ್ಮಗಳು ರಾತ್ರಿ 10 ರಿಂದ 11 ಗಂಟೆ ನಡುವೆ ನಡೆಯುವಂತಹ ಯೂಟ್ಯೂಬ್ ಮೆಡಿಟೇಷನ್ ಪ್ರೋಗ್ರಾಮ್ನಲ್ಲಿ ಡೈರೆಕ್ಟಾಗಿ ವೈಬ್ರೇಷನ್ಗಳನ್ನು ಹಿಡಿದು ಅವು ಜ್ಞಾನವನ್ನು ಗ್ರಹಿಸಿಕೊಳ್ಳುತ್ತಿವೆ. ನಾವು ಮೊಬೈಲ್ ಅಥವಾ ಟಿವಿಗಳಲ್ಲಿ ನೋಡುವಂತೆ ಅವುಗಳು 100 ರಿಂದ 200 ಸಂಖ್ಯೆಯಲ್ಲಿ ಗ್ರೂಪ್ಗಳನ್ನು ಮಾಡಿಕೊಂಡು ಸೂಕ್ಷ್ಮದಲ್ಲಿದ್ದುಕೊಂಡು ನೋಡುತ್ತಿವೆ ಮತ್ತು ಕೇಳಿಸಿಕೊಳ್ಳುತ್ತಿವೆ. ನಾವಿಂದು ಈ ದೇಹದನ ಜ್ಞಾನವನ್ನು ಅನೇಕ ಚಾನಲ್ ಮೂಲಕ ನೀಡುತ್ತಿರುವುದನ್ನು ಸೂಕ್ಷ್ಮದಲ್ಲಿರುವ ಆತ್ಮಗಳು ಇದನ್ನು ತಮ್ಮ 3 ತತ್ವಗಳ ಡಿವೈಸ್ಗಳಿಗೆ ಕನ್ವರ್ಟ್ ಮಾಡಿಕೊಂಡು ನಮ್ಮ ಜ್ಞಾನವನ್ನು ಗ್ರಹಣ ಮಾಡಿಕೊಳ್ಳುತ್ತಿದ್ದಾರೆ. ಮತ್ತು ಅವರು ಈ ಮನುಷ್ಯ ಆತ್ಮರಿಗಿಂತ ಬಹುಬೇಗ ಜ್ಞಾನವನ್ನು ತಿಳಿದುಕೊಳ್ಳುತ್ತಿದ್ದಾರೆ. ಅಷ್ಟೇ ಅಲ್ಲದೆ ಬೇರೆ ಬೇರೆಯವರಿಗೆ ಸಹಾಯ ಕೂಡ ಮಾಡುತ್ತಿದ್ದಾರೆ. ಆದರೆ ಇಂತಹ ಆತ್ಮರ ಸಂಖ್ಯೆ ಬಹಳ ಕಡಿಮೆ ಇದೆ. ಟೋಟಲ್ ಆಗಿ ಭೂತ ಪ್ರೇತ ಆತ್ಮರಲ್ಲಿ 0.001% ಕೂಡ ಈ ರೀತಿಯ ಆತ್ಮಗಳು ಸಿಗುವುದಿಲ್ಲ. ಅಂದರೆ 1 ಲಕ್ಷಕ್ಕೆ 1 ಸಹ ಇಲ್ಲ. ಕೆಲವೇ ಕೆಲವರಿದ್ದಾರೆ ಮತ್ತು ಅವರು ಗ್ರೂಪ್ಗಳನ್ನು ಮಾಡಿಕೊಂಡು ಜ್ಞಾನವನ್ನು ತಿಳಿದುಕೊಳ್ಳುತ್ತಿದ್ದಾರೆ. ಇನ್ನುಳಿದ ಆತ್ಮರು ಭೂತಪ್ರೇತರಾಗಿ ತಮ್ಮ ಕಾಮವಾಸನೆಗಳಲ್ಲೇ ಮುಳುಗಿ ಅತ್ಯಂದಿತ್ತ ಸುತ್ತುತ್ತಲೇ ಇದ್ದಾರೆ. ಪರಂಶಾಂತಿ ದೇಹಕ್ಕೆ ಪರಮ ಶಾಂತಿ. Join us daily for live meditation, 10 p.m. to 11 p.m. on YouTube Live. Subscribe now. Website, www.kannada.com.
anant@paramshanti.org. Email us anant@paramshanti.org. Like, share, subscribe. Join today.